ಬ್ಯಾಕ್ ಟು ಆನಂದ ಶ್ರೀ ಯೂಟ್ಯೂಬ್ ಚಾನಲ್ ವಿಡಿಯೋವನ್ನು ಪ್ರಾರ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತು ಉದರ ಮುಖಾಂತರ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಟಿ ಟಿ ವಿಶೇಷಾಂಕ ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿಯವರೆಗೆ ಏನಿರುತ್ತೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಲವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಆ ನಲವತ್ತು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಸನ್ನು ತೆಗೆದುಕೊಂಡು ಅದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೇಳಿದ್ದಾರೆ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅವುಗಳನ್ನು ರೆಫರ್ ಮಾಡಿ ಇಂಪಾರ್ಟೆಂಟ್ ಆಗಿರುವಂತಹ ಅಷ್ಟೇ ಎಷ್ಟು ಬೇಕೋ ಅಷ್ಟು ಮಾತ್ರ ವಿಡಿಯೋವನ್ನು ತರ್ತಾ ಇದ್ದೇನೆ ನಿಮ್ಮ ಒಂದು ಈ ಪ್ರೋತ್ಸಾಹ ನನಗೆ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಉಮಸ್ ಅಂತಲೇ ಹೇಳ್ಬೋದು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಈ ವಿಡಿಯೋ ಬಹುಮನಿ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ದ್ವಾರ ಸಮುದ್ರದ ವಯಸ್ಸಳರು ಅಲ್ಲಿ ಏನು ಪ್ರಮುಖವಾದಂತಹ ಅಂಶಗಳು ಬರ್ತವೆ ಸ್ಥಾಪಕರಾಗಿರ್ಬೋದು ಮತ್ತು ರಾಜಧಾನಿ ಇವುಗಳಿಗೆ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳುವಂತಹವು ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟರು ಪಲ್ಲವರು ಆರಂಭಿಕ ಅಥವಾ ಬಾದಾಮಿ ಚಾಲುಕ್ಯರ ಬಗ್ಗೆ ವಿಡಿಯೋ ಪ್ರಮುಖವಾದಂತಹ ಅಂಶಗಳನ್ನು ಒಳಗೊಂಡಿದೆ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ನೋಡಿ ಇಷ್ಟು ಪ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ಪ್ರಶ್ನೆಗಳು ಕೇಳಿದ್ದಾರೆ ಅವುಗಳನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ನೀವು ನೋಡ್ಬೋದು ಇಷ್ಟು ಪ್ರಮುಖವಾದಂತಹ ವಿಡಿಯೋ ಇದೆ ನಿಮಗೆ ಈ ಒಂದು ಪ್ರಯತ್ನ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೇನೆ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಹಾಗೆ ಮೊದಲನೇ ಟಾಪಿಕ್ ನೋಡೋದಾದರೆ ವಿಜಯನಗರ ಸಾಮ್ರಾಜ್ಯ ನ ವಿಜಯನಗರ ಸಾಮ್ರಾಜ್ಯ ಇಲ್ಲಿ ಸ್ಥಾಪಕರು ಸಾಮ್ರಾಜ್ಯ ಮತ್ತು ಸ್ಥಾಪಕರು ಮತ್ತು ರಾಜಧಾನಿಗಳನ್ನ ಅಷ್ಟೇ ಮಾಡೋಕ್ಕೆ ಅಂತ ಹೋದೆ ಮತ್ತು ಅಲ್ಲಿದ್ದಂತಹ ಪ್ರಮುಖವಾದಂತಹ ಅಂಶಗಳು ಇಂಪಾರ್ಟೆಂಟ್ ಆಗಿರುವಂಥವನ್ನ ಸೇರಿಸ್ಕೊಳ್ಳೋಣ ಅಂತ ಹೇಳಿ ಮತ್ತು ವಿಡಿಯೋವನ್ನು ಸ್ವಲ್ಪ ಲಾಂಗ್ ಆಗಿರುತ್ತೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಯಾರು ಸ್ಥಾಪಕರು ಅಕ್ಕ ಬುಕ್ಕರು ಮತ್ತು ಮೊದಲನೇ ರಾಜಧಾನಿ ಯಾವುದು ವಿಜಯನಗರ ಸಾಮ್ರಾಜ್ಯದವ್ರದ್ದು ಆನೆಗುಂದಿ ಸೆಕೆಂಡ್ ಯಾವುದು ರಾಜಧಾನಿ ವಿಜಯನಗರ ಅಥವಾ ಹಂಪಿ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವುದು ಅಂತ ಹೇಳಿದ್ರೆ ವರಾಹ ಮತ್ತು ಇಲ್ಲಿ ಪ್ರಮುಖವಾದಂತಹ ಇನ್ನೂ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು ವಿಜಯನಗರ ಸಾಮ್ರಾಜ್ಯದ ಮೇಲೆ ಅಂತ ನೋಡೋದಾದರೆ ಯಾರ್ಯಾರ ಯಾವ ರಾಜ್ಯನ ಕಾಲದಲ್ಲಿ ಮತ್ತು ಯಾವ ದೇಶದಿಂದ ಮತ್ತು ಯಾವ ಪ್ರವಾಸಿಗರು ಬರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಅಲ್ವಾ ವಿಜಯನಗರ ಸಾಮ್ರಾಜ್ಯದ ವಿವಿಧ ಅರಸರ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಿಕೋಲಾ ಕಾಂಟೆ ಇವ್ರ ದೇಶ ಯಾವುದು ಇಟಲಿ ಯಾರ ಆಸ್ಥಾನಕ್ಕೆ ಬರ್ತಾರೆ ಅಂತ ನೋಡೋದಾದರೆ ಯಾರ ಆಸ್ಥಾನಕ್ಕೆ ಒಂದನೇ ದೇವರಾಯನ ಆಸ್ಥಾನಕ್ಕೆ ಬರ್ತಾರೆ ನಿಕೋಲ ಕಾಂಟಿ ಮತ್ತು ನಿಕೋಲ ಕಾಂಟಿ ಎರಡನೇ ಸಲ ಬರ್ತಾರೆ ಎರಡನೇ ದೇವರಾಯನ ಆಸ್ಥಾನಕ್ಕೂ ಕೂಡ ಬರ್ತಾರೆ ನಿಕೋಲಾ ಕಾಂಠಿ ಅಬ್ದುಲ್ ರಜಾಕು ಪರ್ಷಿಯಾ ದೇಶದವರು ಎರಡನೇ ದೇವರಾಯನ ಆಸ್ಥಾನಕ್ಕೆ ಬರ್ತಾರೆ ನಿಕೆಟಿನ್ ರಷ್ಯಾ ಇವರು ಎರಡನೇ ವಿರೂಪಾಕ್ಷರಾಯನ ಆಸ್ಥಾನಕ್ಕೂ ಕೂಡ ಬರ್ತಾರೆ ಬಾರ್ಬೋಸಾ ಬಾರ್ಬೋಸ ಪೋರ್ಚುಗಲ್ನವರು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಂತರ ಡೊಮಿನಾ ಪಯಸ್ ಅಂತಕ್ಕಂಥವರು ಪೋರ್ಚುಗಲ್ನವರು ಇವರು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾರೆ ಯಾರನ್ನ ಇವ್ ಇವರಿಬ್ಬರೂ ಕೂಡ ನೆನ್ಪಿಟ್ಕೊಳ್ಳಿ ಬಾರ್ಬೋಸಾ ಮತ್ತು ಡೊಮಿನ ಪಯೇಸ್ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂಥವ್ರು ಇವರು ಯಾವ ದೇಶದವರು ಅಂದರೆ ಪೋರ್ಚುಗಲ್ನವರು ಅಂತ ನೆನ್ಪಿಟ್ಕೊಳ್ಳಿ ಮತ್ತು ನ್ಯೂನಿಚ್ಚು ಪೋರ್ಚುಗಲ್ನವರು ಅಚ್ಯುತರಾಯನ ಆಸ್ಥಾನಕ್ಕೆ ಬರ್ತಾರೆ ಪೆಡ್ರಿಕ್ ನೀಝರು ಪೋರ್ಚುಗಲ್ನವರು ಸದಾಶಿವರಾಯನ ಆಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾರೆ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಮತ್ತು ಇನ್ನೇನಿದೆ ಅಂತೇಳಿದ್ರೆ ವಿಜಯನಗರ ಸಾಮ್ರಾಜ್ಯದ ಇದು ತುಂಬಾ ಇಂಪಾರ್ಟೆಂಟು ಬಿರುದುಗಳು ರಾಜರುಗಳ ಬಗ್ಗೆ ಯಾವ ರಾಜರ ಬಗ್ಗೆ ಯಾವ ಬಿರುದಿತ್ತು ಅಂತ ಕೇಳಿರ್ತಾರೆ ಒಂದನೇ ಹರಿ ಹರಿಹರ ಈ ಇವರಿಗೆ ಇದ್ದಂತಹ ಬಿರುದು ಯಾವುದಪ್ಪ ಅಂತ ಹೇಳಿದ್ರೆ ಪೂರ್ವ ಪಶ್ಚಿಮ ಸಮುದ್ರೇಶ್ವರ ಅಂತ ಇತ್ತು ಎರಡನೇದು ಭಾಷೆಗೆ ತಪ್ಪದ ಗಂಡ ಅಂತ ಇತ್ತು ಎರಡು ಬಿರುದುಗಳಿತ್ತು ಕೃಷ್ಣದೇವರಾಯನಿಗಿದ್ದಂತಹ ಬಿರುದು ಇದರಲ್ಲಿ ಇದು ಇಂಪಾರ್ಟೆಂಟ್ ಕೃಷ್ಣದೇವರಾಯನಿಗಿದ್ದಂತಹ ಬಿರುದುಗಳು ಒಂದಲ್ಲ ಒಂದು ಎಕ್ಸಾಮಲ್ಲಿ ಕೇಳೇ ಕೇಳಿರ್ತಾರೆ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತ ಆಂಧ್ರ ಭೋಜ ಕರ್ನಾಟಕ ರಾಜ್ಯ ರಮಾರಮಣ ಅಂತ ಮೂರು ಬಿರುದುಗಳಿದ್ವು ಕೃಷ್ಣದೇವರಾಯನಿಗೆ ಇಲ್ಲಿ ಯವನ ರಾಜ್ಯ ಪ್ರತಿಷ್ಠಾ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥದ್ದು ಹಲವಾರು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಎರಡನೇ ದೇವರಾಯನ ಆಸ್ಥಾನ ಎರಡನೇ ದೇವರಾಯನಗಿದ್ದಂತಹ ಬಿರುದುಗಳು ಯಾವುವು ಅಂತ ಹೇಳಿದರೆ ಇದು ಎಕ್ಸಾಮ್ಗೆ ಕೇಳಿರುವಂತಹದ್ದು ಗಜ ಬೆಂಟೆ ಅಂತ ಯಾರನ್ನು ಕರೀತಾರೆ ಅಂತ ದಕ್ಷಿಣ ಸಮುದ್ರೇಶ್ವರ ಮತ್ತು ವೀರ ದೇವರಾಯ ಅಂತ ಇವರಿಗೆ ಬಿರುದುಗಳನ್ನು ಇದ್ದವು ಮುಂದೆ ನೋಡೋಣ ಮತ್ತು ವಿಜಯನಗರಕ್ಕೆ ಸಂಬಂಧಪಟ್ಟಂತ ಮತ್ತೊಂದಿಷ್ಟು ಅಂಶಗಳು ಅಂತ ಹೇಳಿದ್ರೆ ಕಳಿಂಗ ದಿಗ್ವಿಜಯ ಸಾವಿರದ ಐನೂರ ಹದಿಮೂರರಿಂದ ಸಾವಿರದ ಐನೂರ ಹದಿನೆಂಟರವರೆಗೆ ನಡೆಯುತ್ತೆ ಇದು ಯಾರ ನಡುವೆ ಅಂದರೆ ಒರಿಸ್ಸಾದ ಗಜಪತಿ ಪ್ರತಾಪ ಸೋಲಿಸಲು ಕಳಿಂಗದ ಮೇಲೆ ದಂಡಯಾತ್ರೆ ಆರಂಭಿಸ್ತಾರೆ ಈ ದಿಗ್ವಿಜಯ ಐದು ಹಂತಗಳಲ್ಲಿ ಜರುಗುತ್ತೆ ಒಂದು ಉದಯ ಉದಯಗಿರಿ ಕೋಟೆ ವಶ ಮತ್ತು ಕೊಂಡಾವಿಡು ಕೋಟೆ ವಶವನ್ನು ಮಾಡ್ಕೊತಾರೆ ವಿಜಯವಾಡ ಹಾಗೂ ಕೊಂಡಪ್ಪಲ್ಲಿ ವಶ ಮಾಡ್ಕೊಳ್ತಾರೆ ತೆಲಂಗಾಣವನ್ನು ಕಟಕ್ಕಾಗ ರುದ್ರನನ್ನ ಶಾಂತಿ ಸಂತಾನಕ್ಕೆ ಬಂದು ಕೃಷ್ಣ ತೀರದ ಉತ್ತರದ ಭಾಗವನ್ನು ಮರಳಿ ಕೊಟ್ಟು ರಾಯನು ಏನು ಮಾಡ್ತಾನೆ ಜಗನ್ಮೋಹನಿಯನ್ನು ವಿವಾಹವಾಗ್ತಾನೆ ಇದಿಷ್ಟು ಕಳಿಂಗ ದಿಗ್ವಜಯದ ಬಗ್ಗೆ ಮತ್ತು ರಾಯಚೂರು ಯುದ್ಧ ನಡೆಯುತ್ತೆ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತರಲ್ಲಿ ರಾಯಚೂರು ಯುದ್ಧ ನಡೆಯುತ್ತೆ ಕೃಷ್ಣದೇವರನು ಕಳಿಂಗ ಯುದ್ಧದಲ್ಲಿ ತೊಡಗಿದ್ದಾಗ ಬಿಜಾಪುರದ ಆದಿಲ್ಶಯನು ರಾಯಚೂರು ಕೋಟೆಯನ್ನು ಮರಳಿ ವಶಕ್ಕೆ ಪಡೆದನು ಇದರಿಂದ ಸಾವಿರದ ಐನೂರ ಇಪ್ಪತ್ತರಲ್ಲಿ ಯುದ್ಧವನ್ನು ಮಾಡಿ ಮರಳಿ ಏನು ಮಾಡ್ತಾರೆ ಕೃಷ್ಣದೇವರಾಯ ರಾಯಚೂರನ್ನು ಪಡೀತಾರೆ ಅಲ್ಲಿ ಯಾರ್ಯಾರಿಗೆ ನಡೀತು ಅಂತ ಹೇಳಿದ್ರೆ ಬಿಜಾಪುರದ ಶಾನ್ಗೂ ಮತ್ತು ಕೃಷ್ಣದೇವರಾಯನ್ಗೂ ರಾಯಚೂರು ವಿರುದ್ಧ ನಡೆಯುತ್ತೆ ಎಷ್ಟರಲ್ಲಿ ಅಂದರೆ ಸಾವಿರದ ಐನೂರ ಇಪ್ಪತ್ತರಲ್ಲಿ ರಾಯಚೂರು ವಿರುದ್ಧಕ್ಕೆ ಮತ್ತೆ ಯಾರು ಸಹಾಯವನ್ನು ಮಾಡ್ತಾರೆ ಅಂದರೆ ಪೋರ್ಚುಗೀಸರು ಸಹಾಯ ಮಾಡ್ತಾರೆ ಮತ್ತು ಬಹುಮನೆ ಸುಲ್ತಾನನ್ನು ಬಿಡುಗಡೆ ಮಾಡಿ ಸಿಂಹಾಸನಕ್ಕೆ ತಂದನು ಇದರಿಂದಾಗಿ ಕೃಷ್ಣದೇವರಾಯನ್ಗೆ ಒಂದು ಬಿರುದು ಕೂಡ ಬರುತ್ತೆ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದು ಕೂಡ ಬರುತ್ತೆ ನೋಡಿ ಇಲ್ಲಿದೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ವಿರುದ್ಧ ಬರುತ್ತೆ ಮತ್ತು ತಾಳಿಕೋಟೆ ಕದನ ಇದು ತುಂಬ ಇಂಪಾರ್ಟೆಂಟು ಸಾವಿರದ ಐನೂರ ಅರವತ್ತೈದು ಜನವರಿ ಇಪ್ಪತ್ತ್ಮೂರಲ್ಲಿ ಇವಾಗ ಫಸ್ಟು ಡೇಟ್ ಇದು ಮಾ ಇಷ್ಟು ಮಾತ್ರ ಕೇಳ್ತಾಯಿದ್ರು ಈಗ ಡೇಟು ಸಮೇತವಾಗಿ ಕೇಳ್ತಾರೆ ಜನವರಿ ಇಪ್ಪತ್ತ್ಮೂರು ಅಂತ ನೆನ್ಪಿಟ್ಕೊಳ್ಳಿ ತಾಳಿಕೋಟೆ ಕದನ ನಡೆದಿದ್ದೆ ಯಾವಾಗ ಸಾವಿರದ ಐನೂರ ಅರವತ್ತೈದು ಜನವರಿ ಇಪ್ಪತ್ತ್ಮೂರು ತಾಳಿಕೋಟೆ ಸಮೀಪದ ರಖಸಗಿ ಮತ್ತು ತಂಗಡಗಿ ಗ್ರಾಮಗಳ ಮಧ್ಯದಲ್ಲಿ ನಡೀತು ಇದನ್ನು ತಾಳಿಕೋಟೆ ಕದನವನ್ನು ಬನ್ನಿಹಟ್ಟಿ ಕದನ ಅಂತ ಕೂಡ ಕರೀತಾರೆ ವಿಜಯನಗರದ ನಾಯಕತ್ವವನ್ನು ಯಾರು ಅಂದ್ರೆ ವಹಿಸಿದ್ರು ಅಂದರೆ ಅಳಿಯ ರಾಮರಾಯ ಅಂತಕ್ಕಂಥವರು ನಾಯಕತ್ವವನ್ನು ವಹಿಸಿರ್ತಾರೆ ವಿರೋಧಿ ಗುಪ್ನಲ್ಲಿ ಯಾರಿದ್ರು ಅಂತ ಹೇಳಿದ್ರೆ ಶಾಹಿ ಸುಲ್ತಾನರ ಒಕ್ಕೂಟ ಸೈನ್ಯವಿತ್ತು ಬಿಜ ಶಾಹಿ ಸುಲ್ತಾನರ ಒಕ್ಕೂಟ ಸೈನ್ಯದಲ್ಲಿ ಯಾರ್ಯಾರಿದ್ರಪ್ಪ ಹೇಳಿದ್ರೆ ಬಿಜಾಪುರದ ಆದಿಲ್ ಶಾ ಅಹಮದ್ ನಗರದ ನಿಜಾಮ್ ಶಾ ಗೋಲ್ಕೊಂಡದ ಕುತುಂಬ್ ಶಾ ಬೀದರ್ನ ಬರೀಶ್ ಶಾ ಸುಲ್ತಾನರ ಸೈನಿಕರು ಈ ಮಹಾ ಸೈನ್ಯದಲ್ಲಿದ್ದರು ಒಂದು ನೆನ್ಪಿಟ್ಕೋಬೇಕು ಅಳಿಯ ರಾಮರಾಯ ಮತ್ತು ಶಾಹಿ ಸುಲ್ತಾನರ ಒಕ್ಕೂಟ ಸೈನ್ಯಕ್ಕೆ ಏನಾಗುತ್ತೆ ತಾಳಿಕೋಟೆ ಕದನ ನಡೆಯುತ್ತೆ ಸಾವಿರದ ಐನೂರ ಅರವತ್ತೈದು ಜನವರಿ ಇಪ್ಪತ್ತ್ಮೂರರಂದು ಮತ್ತು ಇದರಲ್ಲಿ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಏನಾಗುತ್ತೆ ಸೋಲನ ರಾಮರಾಯ ಸೋಲನ ಒಪ್ತಾರೆ ಮತ್ತು ಶಾಹಿ ಸುಲ್ತಾನರಿಗೆ ಇಲ್ಲಿ ಜಯ ಸಿಗುತ್ತೆ ಯುದ್ಧಕ್ಕೆ ಕಾರಣಗಳೇನಪ್ಪ ಅಂತಂದರೆ ತಾಳಿಕೋಟೆ ಕದನಕ್ಕೆ ಯುದ್ಧಕ್ಕೆ ಕಾರಣಗಳು ಅಂದರೆ ದೋಹಾ ಪ್ರದೇಶದ ಮೇಲಿನ ಪ್ರಭುತ್ವವನ್ನು ಸಾಧಿಸ್ತಾರೆ ಮತ್ತು ಧಾರ್ಮಿಕ ಭಿನ್ನತೆಯಿಂದ ಯುದ್ಧಕ್ಕೆ ಕಾರಣಗಳಾಗ್ತವೆ ಇದು ತಾಳಿಕೋಟೆ ಕದನ ತುಂಬ ಇಂಪಾರ್ಟೆಂಟು ಇದನ್ನ ಬನ್ನಿ ಕದನ ಅಂತ ಕೂಡ ಕರೀತಾರೆ ನೆನ್ಬಿಟ್ಕೊಳ್ಳಿ ನೆಕ್ಸ್ಟ್ ನೋಡೋಣ ನಾವು ಮರಾಠ ಸಾಮ್ರಾಜ್ಯದ ಬಗ್ಗೆ ಮರಾಠ ಸಾಮ್ರಾಜ್ಯದ ಬಗ್ಗೆ ನೋಡೋಣ ಇದು ಸ್ಥಾಪನೆ ಆಗಿದ್ದು ಮರಾಠ ಸಾಮ್ರಾಜ್ಯ ಜೂನ್ ಆರು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಸ್ಥಾಪಕರು ಯಾರಪ್ಪ ಅಂತ ಹೇಳಿದ್ರೆ ಶಿವಾಜಿ ರಾಜಧಾನಿ ರಾಯಗಡ ಮರಾಠ ಶಿವಾಜಿ ಬಗ್ಗೆ ಒಂದು ಕ್ವಶ್ ಒಂದು ಪ್ರಶ್ನೆ ಜಿ ಪಿ ಎಸ್ ಟಿ ಆರ್ ಆಗಿರಲಿ ಎಚ್ ಎಸ್ ಟಿ ಆರ್ ಆಗಿರಲಿ ಯಾವುದೇ ಎಕ್ಸಾಮ್ ಆಗಿರಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಇದ್ರ ಮೇಲೆ ಲಾಂಛನ ಯಾವುದು ಮರಾಠರ ಲಾಂಛನ ಕತ್ತಿ ಮತ್ತು ಕುದುರೆ ಶಿವಾಜಿಯ ಜನನ ಆಗಿದ್ದು ಇದು ಕೂಡ ಇಂಪಾರ್ಟೆಂಟ್ ಹಲವಾರು ಬಾರಿ ಕೇಳಿದ್ದಾರೆ ಸಾವಿರದ ಆರುನೂರ ಇಪ್ಪತ್ತೇಳು ಪುಣೆ ಜಿಲ್ಲೆ ಶಿವ ಶಿವನೇರು ದುರ್ಗದಲ್ಲಿ ಶಿವಾಜಿಯ ಜನನ ಆಗುತ್ತೆ ಇವರ ಗುರುನು ಕೇಳಿದ್ದಾರೆ ದಾದಾಜಿ ಕೊಂಡದೇವ ಅಂತ ಮತ್ತು ಶಿವಾಜಿಯ ಧಾರಣೆ ಆಗಿದ್ದು ಯಾವಾಗ ಇದು ವೆರಿ ವೆರಿ ಇಂಪಾರ್ಟೆಂಟು ಇಷ್ಟನ್ನೆಲ್ಲ ಬಿಟ್ಬಿಟ್ಟು ಕಿರೀಟ ಧಾರಣೆ ಆಗಿದ್ದು ಯಾವಾಗ ಅಂತ ಕೇಳಿದ್ದಾರೆ ಕೆಲವೊಂದು ಎಕ್ಸಾಮ್ಸಲ್ಲಿ ಸಾವಿರದ ಆರುನೂರ ಎಪ್ಪತ್ನಾಲ್ಕು ರಾಯಗಢದಲ್ಲಿ ಕಿರೀಟಧಾರಣೆ ಮಾಡಿಕೊಂಡು ಛತ್ರಪತಿ ಅಂತ ಬಿರುದು ಕೂಡ ಪಡ್ಕೋತಾರೆ ಇವರು ಛತ್ರಪತಿ ಶಿವಾಜಿ ಅಂತ ಮುಂದೆ ನೋಡೋಣ ಮತ್ತು ಶಿವಾಜಿಯ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಅಷ್ಟ ಪ್ರಧಾನರಿದ್ದರು ಎಂಟು ಜನ ಮಂತ್ರಿಗಳು ಒಂದು ಮಂಡಳಿ ಇತ್ತು ಅದರಲ್ಲಿ ಇವರ ಪೇಶ್ವೆ ಸೇ ಪೇಶ್ವೆ ಸೇನಾಪತಿ ನ್ಯಾಯಾಧೀಶ ಅಮೂತ್ಯ ಪಂಥ ಸಚಿವ ಸುಮಂತ ಮಂತ್ರಿ ದಂಡಾಧ್ಯಕ್ಷ ಅಂತ ಇದ್ದರು ಇಲ್ಲಿ ಇವು ಒಂದು ಪೇಶ್ವೆ ಅಂದ್ರೇನು ಅಂತ ಕೇಳ್ಬೋದು ಸೇನಾಪತಿ ಅಂತೇನು ಇವು ಯಾವುದಾದ್ರೂ ಕೊಟ್ಬಿಟ್ಟು ಎಂಟರಲ್ಲಿ ಒಂದನ್ನು ಅವುಗಳ ಮೀನಿಂಗನ್ನು ಕೇಳ್ಬೋದು ಪೇಶ್ವೆ ಅಂದರೆ ಮುಖ್ಯಮಂತ್ರಿ ಸೇನಾಪತಿ ಅಂದರೆ ಸೈನ್ಯದ ಮುಖ್ಯ ದಂಡನಾಯಕ ಮತ್ತು ನ್ಯಾಯಾಧೀಶ ಅಂದರೆ ಮುಖ್ಯ ನ್ಯಾಯಾಧೀಶ ಆಗಿದ್ರು ಅಮಾತ್ಯ ಹಣಕಾಸು ಮಂತ್ರಿ ಇದನ್ನು ಹಲವಾರು ಬಾರಿ ಕೇಳಿದ್ದಾರೆ ಅಮಾತ್ಯ ಅನ್ನೋದನ್ನು ಪಂಥ ಸಚಿವ ಅಂದರೆ ಪ್ರಧಾನ ಕಾರ್ಯದರ್ಶಿ ಸುಮಂತ ವಿದೇಶಾಂಗ ವ್ಯವಹಾರ ಮಂತ್ರಿ ಐತಿಹಾಸಿಕ ದಾಖಲೆಗಳ ಸಂರಕ್ಷಣಾಗಾರ ದಂಡಾಧ್ಯಕ್ಷ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುತ್ತಿದ್ದಂಥವರು ಮತ್ತು ಶಿವಾಜಿ ಕಾಲದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಚೌತ್ ಮತ್ತು ಸರ್ದೇಶ್ಮುಖಿ ಎಂಬ ಎರಡು ವಿಧದ ತೆರಿಗೆಯನ್ನು ವಸೂಲಿ ಮಾಡಲಾಗ್ತಿರ್ತದೆ ಶಿವಾಜಿ ಮರಾಠ ಕಾಲದಲ್ಲಿ ಶಿವಾಜಿಯ ಕಾಲದಲ್ಲಿ ಮತ್ತು ವಿಜಯನಗರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಬಿಟ್ಟೋಗಿತ್ತು ಇಲ್ಲಿ ಸೇರಿಸಿದ್ದೇನೆ ವಿಜಯನಗರ ಸಾಮ್ರಾಜ್ಯದ ನಾಲ್ಕು ರಾಜಮಂಥನಗಳು ಕ್ರಮಾನುಗತವಾಗಿ ಬರೀರಿ ಅಂತ ಕೇಳ್ತಾರೆ ಸಂಗಮ ವಂಶ ಫಸ್ಟ್ ಬರುತ್ತೆ ಸಾಳುವ ಅಂಶ ಬರುತ್ತೆ ನೆಕ್ಸ್ಟ್ ತುಳುವ ಅರವಿಡು ಆರ್ಡ್ರ್ ವೈಸು ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ ಸಂಗಮ ವಂಶ ಸ್ಥಾಪನೆಗೆ ಡೇಟು ನೆನ್ಪಿಟ್ಕೊಬಿಟ್ರೆ ತುಂಬ ಈಸಿಯಾಗುತ್ತೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ನಾನ್ನೂರ ಎಂಬತ್ತೈದರ ತನಕ ಸಂಗಮ ವಂಶ ಆಳ್ವಿಕೆ ಇರುತ್ತೆ ಮತ್ತೆ ಸಾಳ್ವ ಅಂತ ನೋಡೋದಾದ್ರೆ ಸಾವಿರದ ನಾನ್ನೂರ ಎಂಬತ್ತೈದರಿಂದ ಸಾವಿರದ ಐನೂರ ಐದರ ತನಕ ತುಳುವ ಸಾವಿರದ ಐನೂರ ಐದರಿಂದ ಸಾವಿರದ ಐನೂರ ಎಪ್ಪತ್ತು ನಂತರ ಅರವಿಡು ವಂಶ ಕೊನೆಯದಾಗಿ ನೆಕ್ಸ್ಟ್ ನೋಡೋಣ ನಾವು ಏನು ಬಹುಮನಿ ಸಾಮ್ರಾಜ್ಯದ ಬಗ್ಗೆ ನೋಡ್ತಾ ಹೋಗೋಣ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ನೋಡೋದಾದ್ರೆ ಕ್ರಿಸ್ತಶಕ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಸ್ಥಾಪಕರು ಯಾರು ಸ್ಥಾಪಕರು ಇದು ಇಂಪಾರ್ಟೆಂಟು ಅಲ್ಲಾಹುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅಂತಕ್ಕಂಥವರು ಬಹುಮನಿ ಸಾಮ್ರಾಜ್ಯದ ಸ್ಥಾಪರ ಸ್ಥಾಪಕರು ಇವರ ರಾಜಧಾನಿ ನೋಡೋದಾದರೆ ಫಸ್ಟು ಗುಲ್ಬರ್ಗ ಸೆಕೆಂಡು ಬೀದರ್ ಎರಡು ರಾಜಧಾನಿಗಳೊಂದಿತ್ತು ಬಹುಮನಿ ಸಾಮ್ರಾಜ್ಯದ ಸುಲ್ತಾನರು ನಿರಂತರವಾಗಿ ಯಾರ ಜೊತೆ ವಿರುದ್ಧ ಹೋರಾಡ್ತಾ ಇದ್ರು ಅಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯದವರ ವಿರುದ್ಧ ಹೋರಾಡ್ತಾ ಇದ್ದರು ಬಹುಮನಿ ಸಾಮ್ರಾಜ್ಯದವರು ನೆಕ್ಸ್ಟು ಮಹಮ್ಮದ್ ಗವಾನ್ ಮಹಮ್ಮದ್ ಗವಾನ್ ಇಲ್ಲಿ ಬರ್ತಾನೆ ಬಹುಮನಿ ಸಾಮ್ರಾಜ್ಯದಲ್ಲಿ ಮೂರನೇ ಮಹಮ್ಮದ್ ಶಾನ ಮುಖ್ಯಮಂತ್ರಿಯಾಗಿ ಮಹಮ್ಮದ್ ಗವಾನ್ ನೇಮಕ ಆಗಿರ್ತಾನೆ ಇಲ್ಲಿ ಮಹಮ್ಮದ್ ಗವಾನ್ ತಗೊಳ್ಳೋದಕ್ಕೆ ಒಂದು ಮುಖ್ಯವಾದ ಅಂಶ ಇದೆ ಗವಾನನ ಪ್ರಗತಿಯನ್ನು ಸಹಿಸದ ಸ್ಥಳೀಯ ಮುಸಲ್ಮಾನ್ ನಾಯಕರೇನು ಮಾಡ್ತಾರೆ ಅವರ ವಿರುದ್ಧ ವಿದ್ ಮಿಥ್ಯಾರೋಪ ಆರೋಪವನ್ನು ಮಾಡ್ತಾರೆ ಕ್ರಿಸ್ತಶಕ ಸಾವಿರದ ನಾನೂರ ಎಂಬತ್ತೊಂದರಲ್ಲಿ ಆರೋಪ ಮಾಡಿದ್ರಿಂದ ಅವ್ರನ್ನ ಶಿರಚ್ಛೇದನ ಮಾಡಲಾಯಿತು ಅವನ ಮರಣದೊಂದಿಗೆ ಏನಾಗುತ್ತೆ ಸ ಬಹುಮನಿ ಸಾಮ್ರಾಜ್ಯ ಪತನಗೊಳ್ಳಲು ಆರಂಭಿಸುತ್ತೆ ಪತನ ಆಗುತ್ತೆ ನಂತರ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆಗ ದಕ್ಕನ್ನ ಐದು ಶಾಹಿರ ಸುಲ್ತಾನರು ಸ್ವತಂತ್ರವನ್ನು ಘೋಷಿಸ್ಕೊಳ್ತಾರೆ ಆ ಐದು ಶಾಹಿ ಸ್ವತಂತ್ರ ಸುಲ್ತಾನರು ಯಾರಪ್ಪ ಅಂತ ಹೇಳಿದ್ರೆ ಇದು ಇಂಪಾರ್ಟೆಂಟು ಇದು ಕೇಳಿದ್ದಾರೆ ಎಕ್ಸಾಮಲ್ಲಿ ಬ ಬಿಜಾಪುರದ ಆದಿಲ್ ಶಾಹಿಗಳು ಬೀದರ್ನ ಬರೀಶ್ ಶಾಹಿ ಬೆರಾರ್ನ ಇಮಾ ಶಾಹಿ ಅಹಮದ್ ನಗರದ ನಿಜಾಮ್ ಶಾಹಿ ಗೋಲ್ಕೊಂಡದ ಕುತುಬ್ ಶಾಹಿ ಇದು ಇದನ್ನು ಹೇಳೋದಕ್ಕೆ ಮಹಮ್ಮದ್ ಗವನ್ ಅವರನ್ನು ತೆಗೆದುಕೊಳ್ಬೇಕಾಯಿತು ನೆಕ್ಸ್ಟ್ ನೋಡೋಣ ಇದ್ರ ಮೇಲೆ ಯಾವ ರೀತಿಯಾಗಿ ಏನು ಪ್ರಶ್ನೆ ಬರ್ತವೆ ಅಂತ ಬಿಜಾಪುರ ತನ್ನ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರವನ್ನು ಕಟ್ಟಿಸಿದ ದೊರೆ ಇಬ್ರಾಹಿಂ ಟೂ ಬಹುಮನೆ ಸಾಮ್ರಾಜ್ಯದ ನಂತರ ಕರ್ನಾಟಕವನ್ನು ಆಳಿದವರು ಯಾರು ಆದಿಲ್ ಶಾಹಿಗಳು ಗೋಲ್ಕಂಡ ಹೈದ್ರಾಬಾದ್ ಒಂದು ವಿಶೇಷ ತರಹದ ಬಟ್ಟೆ ತಯಾರಿಕೆಗೆ ಪ್ರಸಿದ್ಧವಾಗಿದೆ ಮುಷ್ರು ಇವು ನಾನು ತಯಾರಿಸಿರುವಂತಹ ಪ್ರಶ್ನೆಗಳಲ್ಲ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ಟಿ ಟಿ ಎಕ್ಸಾಮ್ಗೆ ಯೂಸ್ ಆಗಲಿ ಅಂತ ಈ ಒಂದು ಪ್ರಶ್ನೆಗಳನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದೇನೆ ಬಹುಮನಿ ಪ್ರಭುತ್ವದಿಂದ ವಿಮುಕ್ತಿ ಪಡೆದುಕೊಂಡ ಸರಿಯಾದ ಚಾರಿತ್ರಿಕ ಕ್ರಮ ಅಂದರೆ ವೈಸು ಬೀದರ್ನ ಬೀದರು ನಂತರ ಬಿಜಾಪುರ ಗೋಲ್ಕೊಂಡ ಅಹಮದ್ ನಗರ ಬಿರಾರು ಇದು ಸರಿಯಾದಂತಹ ಕ್ರಮಾನುಗತದಲ್ಲಿರುವಂತಹದ್ದು ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ಸ್ಥಳ ಹಲವಾರು ಬಾರಿ ಪ್ರಶ್ನೆ ಆಗಿದೆ ನಂದಗಡ ಬೆಳಗಾಂ ಅವರು ಇವರು ನೆಕ್ಸ್ಟ್ ನೋಡೋಣ ದ್ವಾರಸಮುದ್ರದ ಹೊಯ್ಸಳರು ದ್ವಾರಸಮುದ್ರದ ಹೊಯ್ಸಳರ ಬಗ್ಗೆ ಇವ್ರದ್ದು ಕಲೆ ಮತ್ತು ವಾಸ್ತುಶಿಲ್ಪ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹೊಯ್ಸಳರು ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿದ್ದರು ಈ ಇದು ಯಾರ ದ್ವಾರಸಮುದ್ರದ ಸಮುದ್ರದ ಹೊಯ್ಸಳರು ಯಾರ ಸಾಮಂತರಾಗಿದ್ದರು ಅಂತ ಕೂಡ ಪ್ರಶ್ನೆ ಬರುತ್ತೆ ಹಾಗಾಗಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿದ್ದರು ದ್ವಾರ ಸಮುದ್ರದ ಸ್ಥಾಪಕ ಯಾರಪ್ಪ ಸ್ಥಳ ರಾಜಧಾನಿ ಇವ್ರದ್ದು ದ್ವಾರಸಮುದ್ರ ಅಥವಾ ಹಳೆಬೀಡು ರಾಜ ಲಂಚನ ಯಾವುದು ಅಂತಂದರೆ ಸಳ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಇದು ಹಲವಾರು ಬಾರಿ ಪ್ರಶ್ನೆ ಆಗಿದೆ ನೀವು ಗಮನಿಸಿರ್ಬೋದು ಮತ್ತು ಇಲ್ಲಿ ಪ್ರಮುಖವಾದಂಥ ಅರಸ ಯಾರು ಅಂತ ಹೇಳಿದ್ರೆ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ಇವ್ರ ಕಾಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕ್ರಿಸ್ತಶಕ ಸಾವಿರದ ನೂರ ಎಂಟರಿಂದ ಸಾವಿರದ ನೂರ ಐವತ್ತೆರಡರ ತನಕ ಇವರು ಆಳ್ವಿಕೆಯನ್ನು ಮಾಡಿಸ್ತಾರೆ ಇವ್ರಿಗಿದ್ದಂತಹ ಬಿರುದುಗಳು ತುಂಬಾ ಇಂಪಾರ್ಟೆಂಟು ಇವರ ದಂಡನಾಯಕ ಅಂತ ಅಂತೇಳಿದ್ರೆ ಗಂಗರಾಜ ಅಂತಕ್ಕಂಥವ್ರು ದಂಡನಾಯಕ ಆಗಿದ್ರು ಇವರ ಬಿರುದುಗಳು ತಲಕಾಡುಗೊಂಡ ಕಂಚಿಗೊಂಡ ಮಹಾಮಂಡಲೇಶ್ವರ ಚಾಲುಕ್ಯಮಣಿ ಮಾಂಡಲಿಕ ಚೂಡಾಮಣಿ ಮತ್ತು ತತ್ಪಾದ ಪದ್ಮೋಪ ಜೀವನ್ ಮಲೆ ಪೆರೋಳ್ ಗಂಡ ಅಂತಕ್ಕಂಥದ್ದು ಆರು ಬಿರುದುಗಳು ಭಾರತದ ಇತಿಹಾಸದಲ್ಲಿ ಹೊಯ್ಸಳರ ಕಾಲವನ್ನು ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣ ಯುಗ ಎಂದು ಕೂಡ ಕರೆಯಲಾಗುತ್ತೆ ನೆಕ್ಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋದಾದರೆ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬಂದಿದ್ವು ಅಂತೇಳಿದ್ರೆ ವೇಸರ ಮತ್ತು ದ್ರಾವಿಡ ಶೈಲಿಗಳನ್ನು ಹೊಯ್ಸಳ ಶೈಲಿ ಅಂತ ಕರೀತಾರೆ ಇವರ ವೇಸರ ಶೈಲಿಯ ಒಂದು ಲಕ್ಷಣಗಳು ಅಂತಂದರೆ ನಕ್ಷತ್ರಾಕಾರದ ತಳಪಾಯ ಸುಮಾರು ನಾಲ್ಕು ಕೋಟಿ ಎತ್ತರದ ನಕ್ಷತ್ರಾಕಾರದ ಜಗತಿ ದೇವಾಲಯದ ಸುತ್ತಲಿರುವ ಜಗತಿ ತೆರೆದ ಪ್ರದಕ್ಷಿಣಾ ಪಥ ನುಣುಪಾದ ಕಂಬಗಳು ವಿಸ್ತೃತ ಕೆತ್ತನೆ ಮತ್ತು ಸುಂದರವಾಗಿ ಕೆತ್ತಿರುವ ಮದನಿಕೆಯರ ವಿಗ್ರಹಗಳು ನೆಕ್ಸ್ಟ್ ವಿಶಾಲವಾದ ನವರಂಗ ಕೂಡ ಇತ್ತು ಮಧ್ಯದಲ್ಲಿ ಭುವನೇಶ್ವರಿ ಕೆತ್ತನೆಗಳನ್ನೊಳಗೊಂಡ ಮೇಲ್ಛಾವಣಿ ಇರ್ತಿತ್ತು ಆಕಾರದಲ್ಲಿರುವ ವಿಮಾನ ಶಿಖರ ಇರ್ತಿತ್ತು ಒಂದರಿಂದ ಐದು ಗರ್ಭಗೃಹಗಳು ಅಂದರೆ ಏಕಕೂಟ ದ್ವಿಕೂಟ ತ್ರಿಕೂಟ ಚತುಷ್ಕೂಟ ಪಂಚಕೂಟ ಇವುಗಳನ್ನು ಕೇಳಿದ್ದಾರೆ ಯಾರ ಕಾಲದಲ್ಲಿ ಇವು ಇತ್ತು ಅಂತ ಹೇಳಿಬಿಟ್ಟು ವಿಷ್ಣುವರ್ಧನನ ರಾಣಿ ಯಾರು ಶಾಂತಲೆ ಅಂದರೆ ನಾಟ್ಯ ಸರಸ್ವತಿ ಅಂತ ಕರಿತಾಯಿದ್ರು ಪಂಚ ಪ್ರಧಾನರೆಂಬ ಮಂತ್ರಿಮಂಡಲ ವಯ್ಸಲರ ಆಳ್ವಿಕೆಯಲ್ಲಿತ್ತು ಹೊಯ್ಸಳರ ಆಸ್ಥಾನದಲ್ಲಿ ರಚಿತವಾದ ಗದ್ಯಕರ್ಣಾಮೃತ ಎಂಬ ಸಂಸ್ಕೃತ ಗ್ರಂಥದ ಪ್ರಕಾರ ಚರಿತ್ರೆಯ ಕೆಲವು ಕಾಲಾನುಕ್ರಮವನ್ನು ಹೊಂದಿದ್ದಾವೆ ನೆಕ್ಸ್ಟು ದಕ್ಷಿಣ ಭಾರತದ ದೊರೆಗಳ ಕಾಲಾನುಕ್ರಮವನ್ನು ಬರೀರಿ ಅಂತ ಇದೆ ಫಸ್ಟು ಹೊಯ್ಸಳ ವಿಷ್ಣುವರ್ಧನ್ ಅವರು ಬರ್ತಾರೆ ಆಮೇಲೆ ಕಾಕತೀಯರ ತ್ರಿಭುವನಮಲ್ಲ ಕಾಕತೀಯ ಪ್ರತಾಪ ವೃದ್ಧ ಮತ್ತು ನೆಕ್ಸ್ಟು ಹೊಯ್ಸಳ ಸೋಮೇಶ್ವರ ಬರ್ತಾರೆ ಹೊಯ್ಸಳ ದೇವಾಲಯದ ವಿಶಿಷ್ಟ ಲಕ್ಷಣ ಅಂತೇಳಿದ್ರೆ ನಕ್ಷತ್ರಕಾರದ ಗರ್ಭಗುಡಿ ಹೊಯ್ಸಳ ಸಾಮ್ರಾಜ್ಯವನ್ನು ಅಂತಿಮವಾಗಿ ವಶಪಡಿಸಿಕೊಂಡವರು ಯಾರು ವಿಜಯನಗರ ಅರಸರು ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜ ಅಂತೇಳಿದ್ರೆ ಇಮ್ಮಡಿ ಬಲ್ಲಾಳ ಮತ್ತು ಹಳೇಬೀಡು ದೇವಾಲಯದ ಶಿಲ್ಪಕಲೆಯು ಹೊಯ್ಸಳ ಶೈಲಿಯಾಗಿದೆ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಕನ್ನಡ ಅರಸರು ಯಾರಪ್ಪ ಅಂತ ಹೇಳಿದ್ರೆ ಹೊಯ್ಸಳರು ಹೊಯ್ಸಳರ ಕಾಲದ ಅವಶೇಷಗಳು ಹಾಗೂ ಸ್ಮಾರಕಗಳು ಇರುವ ಸ್ಥಳಗಳೆಂದರೆ ಹಳೆಬೀಡು ಮತ್ತು ಬೇಲೂರು ಇದಿಷ್ಟು ಹೊಯ್ಸಳರ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳು ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳು ಮತ್ತು ಕಲ್ಯಾಣಿ ಚಾಲುಕ್ಯರ ಬಗ್ಗೆ ನೋಡೋಣ ಕಲ್ಯಾಣಿ ಚಾಲುಕ್ಯರು ಇವರು ರಾಷ್ಟ್ರಕೂಟರ ಸಾಮಂತರಾಗಿದ್ದರು ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟರ ಸಾಮಂತರಾಗಿದ್ದರು ನೆಕ್ಸ್ಟು ಇದರ ಸ್ಥಾಪಕ ಯಾರು ಅಂದರೆ ಎರಡನೇ ತೈಲಪ ಇವರ ಮೊದಲ ರಾಜಧಾನಿ ಮಾನ್ಯಕೇಟ ಎರಡನೇ ರಾಜಧಾನಿ ಕಲ್ಯಾಣ ಕಲ್ಯಾಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡವರು ಒಂದನೇ ಸೋಮೇಶ್ವರ ಒಂದು ಮಾನ್ಯಕೇಟದಿಂದ ಕಲ್ಯಾಣಕ್ಕೆ ವರ್ಗಾವಣೆಯನ್ನು ಮಾಡ್ತಾರೆ ರಾಜಧಾನಿಯನ್ನು ಮತ್ತು ಇಲ್ಲಿ ಕಲ್ಯಾಣ ಚಾಲಕರಲ್ಲಿ ಪ್ರಮುಖವಾದಂತಹ ಅರಸ ಅಂತ ಹೇಳಿದ್ರೆ ಆರನೇ ವಿಕ್ರಮಾದಿತ್ಯ ಆರನೇ ವಿಕ್ರಮಾದಿತ್ಯನ ಬಿರುಗಳು ಪೆರ್ಮಾಡಿ ದೇವ ಮತ್ತು ತ್ರಿಭುವನ ಮಲ್ಲ ನೆಕ್ಸ್ಟ್ ನೋಡೋದಾದರೆ ಇದು ಆರನೇ ವಿಕ್ರಮಾದಿತ್ಯ ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಇದು ಇಂಪಾರ್ಟೆಂಟು ಇದು ಪ್ರಶ್ನೆ ಆಗಿದೆ ಹಲವಾರು ಬಾರಿ ಆರನೇ ವಿಕ್ರಮಾದಿತ್ಯ ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಕ್ರಿಸ್ತಶಕ ಸಾವಿರದ ಎಪ್ಪತ್ತಾರರಲ್ಲಿ ವಿಕ್ರಮಶಕೆ ಎಂಬ ಹೊಸ ಶಕೆಯನ್ನು ಆರಂಭಿಸ್ತಾನೆ ಯಾರು ಸಾವಿರದ ಎಂಬ ಸಾವಿರದ ಎಪ್ಪತ್ತಾರರಲ್ಲಿ ವಿಕ್ರಮಶಖೆಯನ್ನು ಆರಂಭಿಸ್ತವರು ಅಂದರೆ ಆರನೇ ವಿಕ್ರಮಾದಿತ್ಯ ನೆನ್ಪಿಟ್ಕೊಳ್ಳಿ ಆರನೇ ವಿಕ್ರಮಾದಿತ್ಯನ ರಾಣಿ ಯಾರಪ್ಪ ಅಂತಂದರೆ ಚಂದ್ರಲೇಖ ಇವರನ್ನು ಚಂದ್ರಲೇಖ ಅವರನ್ನು ನೃತ್ಯ ಸಂಗೀತ ಮತ್ತು ಲಲಿತ ಕಲೆಗಳಲ್ಲಿ ಪ್ರವೀಣರಾಗಿದ್ದುದರಿಂದ ಇವರಿಗೆ ಬಿರುದುಗಳಿದ್ವು ನೃತ್ಯ ವಿದ್ಯಾಧರಿ ಮತ್ತು ಅಭಿನಯ ಸರಸ್ವತಿ ಅನ್ನುವಂತಹ ಬಿರುದುಗಳು ಕೂಡ ಇದ್ದವು ನೆಕ್ಸ್ಟ್ ನೋಡೋಣ ರಾಷ್ಟ್ರಕೂಟರ ಬಗ್ಗೆ ಪ್ರಮುಖವಾದಂತಹ ಅಂಶಗಳನ್ನು ನೋಡ್ತಾ ಹೋಗೋಣ ಬಾದಾಮಿ ಚಾಲುಕ್ಯರ ಸಾಮ ಸಾಮಂತರಾಗಿದ್ರು ಇವರು ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದರು ಮೊದಲ ದೊರೆ ದಂತಿದುರ್ಗ ಇವರ ರಾಜಧಾನಿ ಬಂದಿದ್ದು ಗುಲ್ಬರ್ಗ ಜಿಲ್ಲೆ ಮಾನ್ಯಕೇಡ ಅಥವಾ ಮಾನ್ಯಕೇಡ ಇವಾಗಿನ ನೂತನ ಹೆಸರು ಅಂತ ಹೇಳಿದ್ರೆ ಪೈತಾನ್ ಅಂತ ಕರೀತಾರೆ ಮತ್ತೆ ಇದರಲ್ಲಿ ಪ್ರಮುಖವಾದಂತಹ ದೊರೆ ಧ್ರುವ ಬರ್ತಾನೆ ಸಾವಿರದ ಏಳ್ನೂರ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಎಂಬತ್ತರಿಂದ ಏಳ್ನೂರ ತೊಂಬತ್ ತನಕ ಆಳ್ವಿಕೆಯನ್ನು ನಡೆಸ್ತಾರೆ ಇವರಿಗಿದ್ದಂತಹ ಬಿರುದುಗಳು ವರ್ಷ ಶ್ರೀವಲ್ಲಭ ನರೇಂದ್ರ ದೇವ ಕಲಿವಲ್ಲಭ ಅಂತ ಮೂರನೇ ಗೋವಿಂದನಿಗಿದ್ದ ಬಿರುದುಗಳು ಜಗತ್ತುಂಗ ಪ್ರಭೂತ ವರ್ಷ ಶ್ರೀವಲ್ಲಭ ತ್ರಿಭುವನದವಳ ಒಂದನೇ ಅಮೋಘ ವರ್ಷ ಕ್ರಿಸ್ತಶಕ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೆಂಟರ ತನಕ ಆಳ್ವಿಕೆಯನ್ನು ನಡೆಸ್ತಾರೆ ಇವರಿಗಿದ್ದಂತಹ ಬಿರುದುಗಳು ಅತಿಶಯ ದವಳ ನೃಪತುಂಗ ವೀರನಾರಾಯಣ ಶ್ರೀವಲ್ಲಭ ರಟ್ಟ ಮಾರ್ತಂಡ ನೀವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹದ್ದು ಶ್ರೀವಲ್ಲಭ ಇಲ್ಲಿ ಧ್ರುವೋನ್ಗ ಇದೆ ಮತ್ತು ಇಲ್ಲಿ ಮೂರನೇ ಗೋವಿಂದರಿಗೂ ಇದೆ ಮತ್ತು ಇಲ್ಲಿ ಒಂದನೇ ಅಮೋಘ ವರ್ಷನ್ಗೂ ಇದೆ ಹಾಗಾದರೆ ಇಲ್ಲಿ ಶ್ರೀವಲ್ಲಭ ಅಂತಕ್ಕಂತಹ ಬಿರುದನ್ನ ಯಾರ ಕಾಲದಲ್ಲಿ ಯಾವ ರಾಜರು ಧರಿಸ್ತಾ ಇದ್ರು ಅಥವಾ ಇರ್ತಿತ್ತು ಅಂತ ನೋಡೋದಾದರೆ ರಾಷ್ಟ್ರಕೂಟರ ಅರಸರಿಗೆ ಇರ್ತಿತ್ತು ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋಣ ಅನ್ನೋದನ್ನು ನೋಡೋಣ ಇಂಪಾರ್ಟೆಂಟ್ ಆಗಿರುವಂಥವು ತೆಕ್ಕೋಲಂ ಕದನ ರಾಷ್ಟ್ರಕೂಟರು ಮತ್ತು ಚೋಳರ ನಡುವೆ ನಡೆಯುತ್ತೆ ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ ಆಮೇಲೆ ಎಲ್ಲೋರದ ಕೈಲಾಸ ದೇವಾಲಯ ಮೊದ ಎಲ್ಲೋರದ ಕೈಲಾಸ ದೇವಾಲಯವನ್ನು ಮೊದಲನೇ ಕೃಷ್ಣ ಆಳ್ವಿಕೆಯಲ್ಲಿ ಕೆತ್ತಲ್ಪಡ್ತು ಶಿಲೆಯನ್ನು ಕೊರೆದು ನಿರ್ಮಿಸಲಾಗಿರುವ ಎಲಿಫೆಂಟ್ ಆದ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ರಾಷ್ಟ್ರಕೂಟರು ನೆಕ್ಸ್ಟು ಕ್ರಿಸ್ತಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಡೆದ ತೆಕ್ಕೋಲಂ ಕದನದ ಪರಿಣಾಮಗಳು ಏನೇನು ಅಂತ ನೋಡೋದಾದರೆ ಮೂರನೇ ಕೃಷ್ಣನು ದಕ್ಷಿಣ ಹಿಂದೂ ದೇಶದಲ್ಲಿ ಮೇಲಾಧಿಪತ್ಯವನ್ನು ಸಾಧಿಸಿದನು ರಾಜಾದಿತ್ಯ ಚೋಳನು ಎರಡನೆಯ ಭೂತಗನಿಂದ ಕೊಲ್ಲಲ್ಪಟ್ಟನು ಭೀಕರ ಅಪಘಾತಕ್ಕೆ ಈಡಾದ ಚೋಳ ಸಾಮ್ರಾಜ್ಯವು ಹೆಚ್ಚು ಕಡಿಮೆ ನಾಶವಾಯಿತು ಇದಿಷ್ಟು ತೆಕ್ಕೋಲಂ ಕಥನದ ಪರಿಣಾಮಗಳು ಇನ್ನು ನೆಕ್ಸ್ಟ್ ನೋಡೋಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಬೌದ್ಧರ ಅವಶೇಷಗಳು ಸನ್ನತಿಯಲ್ಲಿ ಸಿಕ್ಕಿವೆ ಕವಿರಾಜ ಮಾರ್ಗವನ್ನು ಬರೆದವರು ಶ್ರೀ ವಿಜಯ ಅಜಂತ ಗುಹೆ ಎಲ್ಲಿ ಬರುತ್ತೆ ಅಂತಂದರೆ ಮಹಾರಾಷ್ಟ್ರ ಅಜಂತಾ ಹುಗ್ಗಿ ಗುಹೆಗಳು ರಾಷ್ಟ್ರಕೂಟರ ರಾಜಧಾನಿಯ ನೂತನ ಹೆಸರು ಅಂತ ಹೇಳಿದ್ರೆ ಪೈಥಾನ್ ನೆಕ್ಸ್ಟ್ ಅಮೋಘವರ್ಷನ್ ರುಪ್ತುಂಗ ರಾಷ್ಟ್ರಕೂಟ ವಂಶಕ್ಕೆ ಸೇರಿದವರು ರಾಷ್ಟ್ರಕೂಟ ವಂಶಕ್ಕೆ ಸೇರಿದವರು ಹರ್ಷವರ್ಧನನ ಮೇಲೆ ಚಾಲುಕ್ಯರು ಸಾಧಿಸಿದ ವಿಜಯವನ್ನು ಎಲ್ಲಿ ಹೇಳಲಾಗಿದೆ ಅಂದ್ರೆ ಐಹೊಳೆ ಶಾಸ್ತ್ರದಲ್ಲಿ ಹೇಳಲಾಗಿದೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ಶಿಲ್ಪ ಎಲ್ಲಿ ಯಾವ ಗುಹೆಗಳಲ್ಲೂ ಕಂಡುಬರುತ್ತೆ ಅಂತ ಹೇಳಿದ್ರೆ ಎಲಿಪೆಂಟ್ ಗುಹೆಗಳಲ್ಲಿ ಕಾಣಸಿಗುತ್ತೆ ಅಜಂತ ಚಿತ್ರಕಲೆಗಳು ಚಿತ್ರಿಸಿರುವುದು ಜಾತಕ ಕಥೆಗಳನ್ನು ಎಲ್ಲೋರದಲ್ಲಿರುವ ಗುಹೆಗಳು ಮತ್ತು ಕೊರೆದ ಶಿಲಾ ದೇಗುಲಗಳು ಹಿಂದೂ ಬೌದ್ಧ ಮತ್ತು ಜೈನ ಮತೀಯಕ್ಕೆ ಸೇರಿದಂತಹ ಅವುಗಳಾಗಿದ್ದಾವೆ ನೆಕ್ಸ್ಟು ಅಮರಾವತಿ ಅಶೋಕ ಬರಬರ್ ಗುಡ್ಡಗಳ ಗುಹಾಂತರ ದೇವಾಲಯ ಶಾತವಾಹನರ ಕಾಲಕ್ಕೆ ಸೇರಿದವು ಎಲ್ಲೋರದ ಕೈಲಾಸ ದೇವಾಲಯ ರಾಷ್ಟ್ರಕೂಟ ಪೇಶವರ್ ಸಮೀಪದ ಶಹಜಿ ಕೆ ಡೇರಿಯ ಸ್ತೂಪ ಕನಿಷ್ಕನ ಕಾಲದ್ದು ಬೀದರ್ ಕಾಸಿಂಬರೀತ್ ಹಂಪಿ ವಿರೂಪಾಕ್ಷ ದೇವಾಲಯ ಶ್ರೀರಂಗಪಟ್ಟಣ ದರಿಯಾ ದೌಲತ್ ಬಿಜಾಪುರ ನವರಸಪುರ